ಜಿಂದಾಲ್ ಕಂಪನಿಗೆ ಜಮೀನು ಕೊಡೋದಕ್ಕೆ ನಾನು ಕಟಿಬದ್ಧನಾಗಿದ್ದೀನಿ ಅಂತ ಹೇಳೋದಕ್ಕೆ ಅಷ್ಟೆಲ್ಲ ಕಾರಣಗಳನ್ನು ಕೊಟ್ಟರು ಮಾನ್ಯ ಸಚಿವ ಡಿ ಕೆ ಶಿವಕುಮಾರ್ ಅವರು. ಕರ್ನಾಟಕ ಕೇಳ್ತಾ ಇದೆ, ಬೆಂಗಳೂರಿನಿಂದ ಬಳ್ಳಾರಿ ತನಕ ಪಾದಯಾತ್ರೆ ಮಾಡುವಾಗ ನಿಮಗೆ ಗೊತ್ತಿರಲಿಲ್ಲವೇ, ಉದ್ದಿಮೆದಾರರು ಟ್ಯಾಕ್ಸ್ ಕಟ್ತಾರೆ, ಅವರು ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಹಳ್ಳಿ ಜನ ಟ್ಯಾಕ್ಸ್ ಕಟ್ಟೋದಿಲ್ಲ ಅನ್ನೋದು ಗೊತ್ತಿರಲಿಲ್ವಾ? ಕರ್ನಾಟಕ ಕೇಳ್ತಾ ಇರುವಂತಹ ಪ್ರಶ್ನೆ. ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮ ನಡೀತಾ ಇರುವಾಗಲೇ ಕ್ಯಾಬಿನೆಟ್ ಡಿಸಿಷನ್ ಹೊರಗೆ ಬರುತ್ತೆ. ಜಿಂದಾಲ್ ಕಂಪನಿಗೆ ಕವಡೆ ಕಾಸಿನಲ್ಲಿ 3,667 ಎಕರೆ ಜಮೀನು ಸಿಗುತ್ತೋ ಸಿಗಲ್ವೋ ಅನ್ನೋದು ಗೊತ್ತಾಗುತ್ತೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮದಲ್ಲೇ. ಅದನ್ನು ತಿಳಿದುಕೊಳ್ಳೋ ಕುತೂಹಲ ನಮಗೂ ಇದೆ, ಹಲವು ಜನ ಗಣ್ಯ ಅತಿಥಿಗಳು ಕೂಡ ಜೊತೆಗಿರ್ತಾರೆ ಇವತ್ತಿನ ಡಿಬೇಟ್ನಲ್ಲಿ. ಅವರನ್ನ ಮಾತಾಡಿಸೋದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಆಡಿದ ಮಾತೇನು ಅನ್ನೋದನ್ನು ಕೇಳಿಸ್ಕೊ. ನನಗೆ ನಾನೇ ಉತ್ತರ ಕೊಡ್ತೀನಿ ಅದಕ್ಕೆಲ್ಲ. ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಐ ಆಮ್ ದೇರ್ ಆಸ್ ಎ ಮಿನಿಸ್ಟರ್. ಐ ಆಮ್ ಟೆಲಿಂಗ್ ಯು ವಿ ವಿಲ್ ಗಿವ್ ಆಲ್ ಸಪೋರ್ಟ್, ವಿ ವಿಲ್ ಹೆಲ್ಪ್ ದೆಮ್, ಲೆಟ್ ಎನಿ ಒನ್ ಕಮ್. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಬಳ್ಳಾರಿಲಿ ಏನಾಗಿದೆ, ಈ ಮೈನಿಂಗ್ ಸೆಕ್ಟರ್ ಎಲ್ಲ ಈ ಥರ ಎಲ್ಲ ಆದಮೇಲೆ ಅನ್ನೋದು ನನಗೆ ಗೊತ್ತಿದೆ ಅದನ್ನು. ಸೊ ನಾವು ಜನರಿಗೆ ಉದ್ಯೋಗನ ಸೃಷ್ಟಿ ಮಾಡಬೇಕು, ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಜನರಿಗೆ ಸರ್ಕಾರಕ್ಕೆ ಹಣ ಬರಬೇಕು. ಹಳ್ಳಿಲಿರೋ ಯಾರು ಟ್ಯಾಕ್ಸ್ ಕಟ್ಟೋದಿಲ್ಲ, ಬರೀ ಫಾರ್ಮಿಂಗ್ ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡ್ತೀವಿ. ಕೈಗಾರಿಕೆಗಳು ಮಾತ್ರ ಏನೋ ಒಂದಷ್ಟು ಜಿ ಎಸ್ ಟಿ ಕಟ್ತಾರೆ, ಒಂದಷ್ಟು ಕಮರ್ಷಿಯಲ್ ಟ್ಯಾಕ್ಸ್ ಕಟ್ತಾರೆ, ಒಂದಷ್ಟು ಸೇಲ್ಸ್ ಟ್ಯಾಕ್ಸ್ ಕಟ್ತಾರೆ, ಬೇರೆ ಬೇರೆ ಏನೇನೋ ರೀತಿಲಿ ಏನೇನು ಅವ್ರಿಗೆ ಇದೆಯೋ ಎಲ್ಲ ಮಾಡ್ತಾರೆ, ಎಂಪ್ಲಾಯ್ಮೆಂಟು ಕ್ರಿಯೇಟ್ ಮಾಡ್ತಾರೆ. ಈ ಕ್ಯಾಬಿನೆಟ್ನಲ್ಲಿ ಇನ್ನೊಬ್ಬ ಸದಸ್ಯರು ಜಿಂದಾಲ್ ಕಂಪನಿಗೆ ಕವಡೆ ಕಾಸಿನಲ್ಲಿ 1,000 ಎಕರೆ ಜಮೀನು ಕೊಡೋಕ್ಕೆ ತಯಾರಾಗಿರುವಂಥವರು ಕೆ ಜೆ ಜಾರ್ಜ್. ಅವರೇನು ಮಾತಾಡಿದ್ರು ಕೇಳಿ. ಬಿಜೆಪಿ ಅಧ್ಯಕ್ಷರಾದ ಯಡಿಯೂರಪ್ಪನವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ, ಅವರೇ 2,000 ಎಕರೆನ ಜಿಂದಾಲ್ ಕಂಪನಿಗೆ ಅವರು ಹಸ್ತಾಂತರ ಮಾಡಿ ಆರ್ಡ್ರ್ ಮಾಡಿದವರೇ ಅವರು. ಆವತ್ತು ನಾವು ಏನು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಅಲ್ಲ, ಡಿಸಿಷನ್ ಆಗಿದೆ, ಅದನ್ನು ನಾವು ಇವತ್ತು ಪುರಸ್ಕಾರ ಮಾಡಲಿಕ್ಕಿರೋ ಕೆಲಸ ಈ ಸರ್ಕಾರ ಮಾಡ್ತಿದೆ ಹೊರತು ಇದು ಹೊಸದಾಗಿ ಯಾವುದು ನಾವು ಸೇಲ್ ಮಾಡ್ತಾ ಇಲ್ಲ. ಇದು ಹಳೆ ಕಾಲದಲ್ಲಿ ಯಡಿಯೂರಪ್ಪನವರೇ ಅದಕ್ಕೆ ಪಾರ್ಟಿ. ಆವತ್ತು ನಾನು ಹೇಳಿದೆ ದಟ್ ವಾಸ್ ಎ ಗುಡ್ ಡಿಸಿಷನ್ ಅಂತ ಹೇಳಿದೆ, ಪ್ರೆಸ್ ಕಾನ್ಫರೆನ್ಸ್ ಹೇಳಿದೆ. ಐ ಡೋಂಟ್ ಬ್ಲೇಮ್ ಯಡಿಯೂರಪ್ಪನವರು. ಅದು ಆವತ್ತು ಸರ್ಕಾರ ಒಳ್ಳೆ ಡಿಸಿಷನ್ ಕೊಟ್ಟು ಜಿಂದಾಲ್ ದೊಡ್ಡ ಫ್ಯಾಕ್ಟ್ರಿ ಇವತ್ತು ಬಂದಿದೆ, ಸುಮಾರು 60,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, 25,000 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಸಾಕಷ್ಟು ರೆವೆನ್ಯೂ ಸಮೇತ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಒಳ್ಳೆ ಡಿಸಿಷನ್ ಅಂತ ನಾನು ಅವತ್ತು ಹೇಳಿದೆ. ಇನ್ನು ಜಿಂದಾಲ್ ಕಂಪನಿಗೆ ಜಮೀನು ಕೊಡೋದರ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಯಡಿಯೂರಪ್ಪನವರಿದ್ರು, ಶೋಭಾ ಕರಂದ್ಲಾಜೆ ಅವರಿದ್ರು, ಸಿ ಟಿ ರವಿ ಅವರಿದ್ರು. ಅವರು ಏನೇನು ಮಾತಾಡಿದ್ರು ಕೇಳಿ. ಜಿಂದಾಲ್ ಕಂಪನಿ ಮುಂದುವರಿಬೇಕು, ಲೀಸ್ ಮುಂದುವರಿಯೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಭಾಳ ಒಳ್ಳೆಯ ಕಾಸ್ಟ್ಲಿ ಐರನ್ ಓರ್ ಇರೋದನ್ನು ಮಾರಾಟ ಮಾಡೋಕ್ಕೆ ಬಿಡಬಾರ್ದು. 3,666 ಎಕರೆ ಅನ್ನುವಂಥದ್ದು ಮೊದಲನೇದು ನಮ್ಮದು. ಶಿವಕುಮಾರ್ ಏನು ಬೇಕಾದ್ರೂ ಹೇಳ್ಬೋದು, ಮತ್ತೊಬ್ಬರು ಹೇಳ್ಬೋದು. ಕೈಗಾರಿಕೆಗಳು ನಡೀಬೇಕು, ಕೈಗಾರಿಕೆಗಳಿಗೆ ಬೇಕಾದ ಅನುಕೂಲ ಆಗಬೇಕು. ಅದಕ್ಕೋಸ್ಕರವೇ ನನ್ನ ಜಿಂದಾಲ್ಗೆ ಏನಕ್ಕೆ ಅನುಕೂಲಗಳು ಮಾಡಬೇಕೋ ನಮ್ಮ ಸರ್ಕಾರ ಇದ್ದಾಗಲೂ ನಾವು ಮಾಡಿದ್ದೇವೆ. ಆದ್ದರಿಂದ ಯಾವುದೇ ಕಾರಣಕ್ಕೆ 3,666 ಎಕರೆ ಸೇಲ್ ಮಾಡೋದಕ್ಕೆ, ಮಾರಾಟ ಮಾಡೋಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ. ಜಿಂದಾಲ್ಗೆ ನಾವು ಕೊಟ್ಟಿರುವಂತಹ ಭೂಮಿ, ಅವರು ಕಾರ್ಖಾನೆ ಮಾಡೋಕ್ಕೆ ಬೇಕಾದಷ್ಟು ಭೂಮಿ ಇದೆ. ಆದರೆ ಇವತ್ತು ಮತ್ತೆ ಅದನ್ನ ಮಾರಾಟ ಮಾಡಕ್ ಕೊಟ್ಟಿರುವಂತ ಅದ್ರ ಹಿಂದೆ ಇರುವಂತ ರಹಸ್ಯ ಏನು, ಎಷ್ಟು ಕಿಕ್ ಬ್ಯಾಕ್ ನಿಮಗೆ ಬಂದಿದೆ, ಈ ಬಗ್ಗೆ ರಾಜ್ಯದ ಜನಕ್ಕೆ ಸ್ಪಷ್ಟನೆಯನ್ನು ನೀಡಬೇಕಾಗಿದೆ. 1 ಎಕರೆಗೆ 122,000 ನೀವು ಅಷ್ಟು ಫಲವತ್ತಾದ ಭೂಮಿಯನ್ನು ಮಾರಾಟ ಮಾಡ್ಕೊಂತೀರಿ ಅಂದ್ರೆ ಅರ್ಥ ಏನು? ಯಾರ್ಯಾರಿಗೆ ಕಿಕ್ ಬ್ಯಾಕ್ ಆಗಿದೆ, ಯಾರ್ಯಾರಿಗೆ ಶೂಟ್ ಕ್ಯಾಸ್ ಆಗಿದೆ? ಸಿದ್ದರಾಮಯ್ಯ ಅವರು ಯಾಕೆ ಮೌನ ಇದ್ದಾರೆ? ಕುಮಾರಸ್ವಾಮಿ ಅವರು ಯಾಕೆ ಮೌನ ಇದ್ದಾರೆ? ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು? ವಿಧಾನಸೌಧದಲ್ಲಿ ಭುಜ ತಟ್ಟಿದ್ರು, ಎದೆ ವಿಧಾನಸೌಧದಲ್ಲಿ ತೊಡೆ ತಟ್ಟಿದ್ರು. ಪಾದಯಾತ್ರೆ ಹೊರಟ್ರಿ ನೀವು ಬಳ್ಳಾರಿ ತನಕ, ಅಕ್ರಮ ಗಣಿಗಾರಿಕೆ ಆಗೈತಿ ಅಂತ ಬೊಬ್ಬೆ ಹೊಡೆದ್ರಿ, ಪಾದಯಾತ್ರೆ ಮಾಡಿದ್ರಿ. ಇವತ್ತು ಪಾದಯಾತ್ರೆ ಏನಾಯ್ತು? ಯಾವಾಗ ಡಿ ಕೆ ಶಿವಕುಮಾರ್ ಅವರು ಬಳ್ಳಾರಿಯ ಉಸ್ತುವಾರಿ ಸಚಿವರಾದ್ರು ಅವತ್ತೇ ಸಾಬೀತಾಯ್ತು ಇದರಲ್ಲಿ ಏನೋ ಗೋಲ್ಮಾಲ್ ಇದೆ, ಬಳ್ಳಾರಿಯಲ್ಲಿ ಏನೋ ಗೋಲ್ಮಾಲ್ ನಡೆಯುತ್ತೆ ಅಂತ. ಅದು ಇವತ್ತು ಸಾಬೀತಾಗಿದೆ.
ಇವತ್ತು ಡಿ ಕೆ ಶಿವಕುಮಾರ್ ಅವರು ಸೇರಿ, ಜಾರ್ಜ್ ಅವರು ಸೇರ್ಕೊಂಡು, ಕುಮಾರಸ್ವಾಮಿ ಅವರು ಸೇರ್ಕೊಂಡು, ಸಿದ್ದರಾಮಯ್ಯ ಅವರು ಸೇರ್ಕೊಂಡು ಎಷ್ಟು ಲಾಭ ಆಗಿದೆ ಅನ್ನುವಂಥದ್ದನ್ನು ರಾಜ್ಯದ ಜನಕ್ಕೆ ನೀವು ಹೇಳಬೇಕು. ಯಾಕೆ ಸಿದ್ದರಾಮಯ್ಯ ಅವರೇ ನೀವ್ಯಾಕೆ ಮಾತಾಡ್ತಾ ಇಲ್ಲ? ನಿಮಗೂ ಜಿಂದಾಲ್ ಕಂಪನಿಯಿಂದ ಕಿಕ್ಕೆ ಯಾಕೆ ಬಂದಿದೀಯಾ? ಯಾರು ಚೋರರು? ನೀವು ಹೇಳ್ತಾ ಇದ್ರಿ ಚೌಕಿದಾರ್ ಚೋರ್ ಅಂತೇಳಿ, ಚೌಕಿದಾರ್ ಅಲ್ಲ ಚೋರು, ನೀವು ಚೋರರು, ನಿಮ್ಮ ಸಂಪುಟದ ಸಹೋದ್ಯೋಗಿಗಳು ಚೋರರು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ನೀವು ಚೋರರು. ಅದಕ್ಕಾಗಿ ನೀವು ಜಮೀನು ಕೊಡುವಂತ ಕೆಲಸ ಮಾಡಿದ್ರಿ. 20-30ರಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂತ ಬಡವನಿಗೆ ಹಕ್ಕು ಪತ್ರ ಕೊಡಲಿಲ್ಲ, ಆದ್ರೆ ಜಿಂದಾಲ್ ಕಂಪನಿಗೆ 3,667 ಎಕರೆ ನೀವು ಸೇಲ್ ಡೀಡ್ ಮಾಡ್ಕೊಡಕ್ ಹೋಗ್ತೀರಿ. ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು? ಈ ರೀತಿಯಾಗಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ನಡೀತಾ ಇವೆ. ಜಿಂದಾಲ್ಗೆ ಜಮೀನು ಕೊಡೋದು ಖಚಿತವ, ಸ್ವತಃ ಡಿ ಕೆ ಶಿವಕುಮಾರ್ ಮತ್ತು ಕೆ ಜೆ ಜಾರ್ಜ್ ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡ ನಂತರ ಮುಖ್ಯಮಂತ್ರಿಗಳು ಅವರ ವಿರುದ್ಧ ನಿರ್ಣಯ ಕೈಗೊಳ್ಳೋದಕ್ಕೆ ಸಾಧ್ಯನಾ? ನಡೀತಾ ಇದೆ, ಈಗ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮ ನಡೀತಾ ಇರುವಾಗಲೇ ಕ್ಯಾಬಿನೆಟ್ ನಿರ್ಣಯ ಬರುವಂತಹ ಸಾಧ್ಯತೆ ಇದೆ. ಜಿಂದಾಲ್ ಕಂಪನಿಗೆ ಈ ಭೂಮಿಯನ್ನು ಇಷ್ಟು ಕಡಿಮೆ ಬೆಲೆಗೆ ಕೊಡುವುದರ ವಿರುದ್ಧ ಬಹಳ ಬಹಿರಂಗವಾಗಿ ಮಾತನಾಡಿದಂಥವರು ಮಾಜಿ ಸಚಿವ ಎಚ್ ಕೆ ಪಾಟೀಲ್. ಪಾಟೀಲರ ಮಾತನ್ನ ಪಕ್ಕಕ್ಕಿಟ್ಟು ಡಿ ಕೆ ಶಿವಕುಮಾರ್ ಮಾತಿಗೆ ಮಣೆ ಹಾಕಲಾಗುತ್ತ? ಇವತ್ತಿನ ಪ್ಯಾನಲ್ನಲ್ಲಿ ನಮ್ಮ ಜೊತೆಗೆ ಎಸ್ ಪಾಟೀಲ್ ನಡಹಳ್ಳಿ ಅವರಿದ್ದಾರೆ, ಬಿಜೆಪಿ ಹಿರಿಯ ಮುಖಂಡರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಅಬ್ದುಲ್ ರಜಾ ಖಾನ್ ಗಣಿ ಉದ್ಯಮಿ ಜೊತೆಗಿದ್ದಾರೆ, ಅಬ್ದುಲ್ ರಜಾ ಖಾನ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಕೆ ಸಿ ಕೊಂಡಯ್ಯ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕೊಂಡಯ್ಯನವರೇ ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ಎಸ್ ಆರ್ ಹಿರೇಮಠ್ ಸಾಮಾಜಿಕ ಕಾರ್ಯಕರ್ತರು ಅಕ್ರಮ ಗಣಿಗಾರಿಕೆಯ ವಿರುದ್ಧ ಹೋರಾಡಿದಂಥವರು ಧಾರವಾಡದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಆರ್ ಹಿರೇಮಠ್ ಅವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆ ಸಿ ಕೊಂಡಯ್ಯನವ್ರನ್ನ ಕೇಳೋದಕ್ಕೆ ಬಯಸ್ತೀನಿ. ಕೆ ಸಿ ಕೊಂಡಯ್ಯನವರೇ, ತಮ್ಮ ಮುಖಂಡರಾದ ಡಿ ಕೆ ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಟ್ಯಾಕ್ಸ್ ಕಟ್ಟವರು, ಸೇಲ್ಸ್ ಟ್ಯಾಕ್ಸ್ ಕಟ್ಟವರು, ಜಿ ಎಸ್ ಟಿ ಕಟ್ಟೋರು ಉದ್ಯಮಿಗಳು, ಉದ್ಯೋಗ ಸೃಷ್ಟಿ ಮಾಡೋರು ಉದ್ಯಮಿಗಳು, ಹಳ್ಳಿ ಜನ ಸುಮ್ಮನೆ ವ್ಯವಸಾಯ ಮಾಡಿಕೊಂಡಿರ್ತಾರೆ. ಇದೇ ಕಾರಣಕ್ಕೆ ಸರ್ ಜಿಂದಾಲ್ಗೆ 3,667 ಎಕರೆ ಜಮೀನನ್ನು 1,22,000 ಒಂದು ಎಕರೆದಂತೆ ಕೊಡೋದು ಕೊಟ್ಟಿರೋದು. ಸ್ವಾಮಿ ಈ ಹೋದ ವಾರ ಇದೇ ಡಿಸ್ಕಷನ್ ಪ್ಯಾನಲ್ ಡಿಸ್ಕಷನ್ ನಾನು ಕ್ಲಿಯರ್ ಆಗಿ ಹೇಳಿದೆ, ಅವರಿಗೆ ಜಮೀನು ಕೊಟ್ಟಿರೋದು ಒಂದು ಪರ್ಪಸ್ ಇದಕ್ಕೆ. ಆವತ್ತಿನ ದಿವಸ ಲೀಸ್ ಕಮ್ ಸೇಲ್ ಕೊಡುವಾಗ 90,000 ರೂಪಾಯಿ ಎಕರಿಗೆ ಫಿಕ್ಸ್ ಮಾಡಿದ್ರು, ಅಂತದ್ 1,22,000 ರೇಟ್ ಇನ್ಕ್ರೀಸ್ ಮಾಡಿ ಕೊಟ್ರು. ಅದಾದ್ಮೇಲೆ ಅವ್ರ ಪರ್ಪಸ್ ಯಾವ್ದಕ್ಕೆ ಕೊಟ್ಟಿರ್ತಾರೆ, ಆ ಪರ್ಪಸ್ ಸರ್ವ್ ಆಗಿದೆ ಇಲ್ಲ, ಲ್ಯಾಂಡ್ ಯೂಸ್ ಮಾಡಿದಾರೆ ಇಲ್ಲ ಅಂಬೋದಕ್ಕೆ ಅವ್ರು ಮಾಡಿಲ್ಲ ಅಂದ್ರೆ ಆ ಲೀಸ್ ಪೀರಿಯಡ್ ಕ್ಯಾನ್ಸಲ್ ಮಾಡ್ತಾರೆ. ಇವತ್ತು ಅವರು ಆ ಜಮೀನಿನಲ್ಲಿ ಸುಮಾರು 20,000 ಕೋಟಿ ಹಾಕಿ ಇಲ್ಲಿ ತಮ್ಮ ಹತ್ರ ಒಂದು ಮ್ಯಾಪ್ ತೋರಿಸ್ತೀನಿ ನಾನು. ಈ ಗೂಗಲ್ನಾಗ 2006 ಯಾವ ರೀತಿ ಇತ್ತು, 2019 ಎಷ್ಟು ಪ್ಲಾಂಟ್ ಎಲ್ಲ ಬಂದಿದ್ದು ಇಲ್ಲಿ ಕ್ಲಿಯರ್ ಇದೆ. ನಾನು ಅದಕ್ಕೆ ಲಾಸ್ಟ್ ಟೈಮ್ನು ನಾನು ಹೇಳಿದೆ, ತಮ್ಮ ಸ್ಟುಡಿಯೋದಾಗ ಬಂದು ಬೇಕಿದ್ರೆ ಏನ್ ಬೇಕಿದ್ರೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ. ಡಿ ಕೆ ಶಿವಕುಮಾರ್ ಅವರು ಅಬ್ಸಲ್ಯೂಟ್ಲಿ ಕರೆಕ್ಟ್ ಆಗಿ ಮಾತಾಡಿದ್ದಾರೆ. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಇಂಡಸ್ಟ್ರೀಸ್ ಬೇಕು, ವ್ಯವಸಾಯ ಅಗ್ರಿಕಲ್ಚರ್ ಇಷ್ಟು ಬೇಕು. ಈ ಇದ್ರ ಪ್ರಕಾರ ಇವತ್ತು ಅವ್ರು ಮಾಡಿರೋದು ಏನ್ ತಪ್ಪಿಲ್ಲ. ತಮ್ಮ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆ ಯುದ್ಧಕ್ಕೂ ಅದಾನಿ ಅಂಬಾನಿಗಳ ವಿರುದ್ಧ ಮಾತಾಡಿದ್ರಲ್ಲ ಸರ್, ಅವ್ರು ಟ್ಯಾಕ್ಸ್ ಕಟ್ತಿರ್ಲಿಲ್ವಾ? ಅಲ್ರಿ, ಬೆಂಗಳೂರಿನಿಂದ ಬಳ್ಳಾರಿ ತನಕ ಪಾದಯಾತ್ರೆಗೆ ಹೋಗುವಾಗ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿರ್ಲಿಲ್ವಾ ಗಣಿ ಉದ್ಯಮಿಗಳು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅವರಿಂದ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಅನ್ನೋದು ಗೊತ್ತಿರ್ಲಿಲ್ವಾ? ಘೋಷಣೆ ಕೂತ್ಕೊಂಡು ಪಾದಯಾತ್ರೆ ಮಾಡಿದ್ರು ಅಲ್ಲಿ ತನಕ. ಈ ಇಶ್ಯೂ ಬಂದು
ಯಾವ್ದಾದ್ರು ಇವತ್ತು ಉದಾಹರಣೆಗೆ ಇವತ್ತು ಕ್ಯಾಬಿನೆಟ್ ನಾಗ 50 ಕೋಟಿ ರೂಪಾಯಿ ರಿಸರ್ವ್ ಮಾಡಿ ಇವತ್ತು ಒಂದು ಇನ್ವೆಸ್ಟರ್ಸ್ ಮೀಟ್ ಮಾಡೋದಕ್ ಮಾಡ್ತಿದ್ದಾರೆ. ಇನ್ವೆಸ್ಟರ್ಸ್ ಏನ್ ನೀವು ಅಶ್ಯೂರೆನ್ಸ್ ಕೊಡ್ತೀರಿ? ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿ ಬರ್ಬೇಕಂತ ಹೇಳಿದ್ರೆ ನಾವು ಭೂಮಿ ಒದಗಿಸ್ತೀವಿ, ನೀರು ಕೊಡ್ತೀವಿ, ಕರೆಂಟ್ ಕೊಡ್ತೀವಿ, ಎಷ್ಟು ಉದ್ಯೋಗ ಕೊಡ್ತೀರಂತ ಕಂಡೀಷನ್ ಹಾಕಿ ಇವತ್ತು ಕೊಡ್ತಾರೆ. ಅದ್ರ ಪ್ರಕಾರ ಜಿಂದಾಲ್ ಮಾಡಿದ್ರೆ ಹೊರತು ಯಾವ ರೀತಿಯಾಗಿ ಅನ್ಯಾಯ ಆಗ್ಲಿ ಇದು ನಡೆದಿಲ್ಲ. ಇವತ್ತು ಒಂದೊಂದು ಊರಾಗ ಒಂದೊಂದು ರೇಟ್ ಇರ್ತೈತಿ. ಇವತ್ತು 1 ಎಕರೆ ಭೂಮಿ ನಿನ್ ಬೆಂಗಳೂರಾಗ 20 ಕೋಟಿ ಇರ್ಬೋದು, ಇಲ್ಲಿ ಇವತ್ತಿಗಿನ್ನೂ ಕಮ್ಮಿ ರೇಟ್ ಇದೆ. 2006 ವ್ಯಾಲ್ಯೂಯೇಷನ್ ಮಾಡಿ ಅವತ್ತು ಅವ್ರು ಕೊಟ್ಟಿದ್ದಾರೆ. ಅದು ಯಾರ್ದು ಸರ್ಕಾರಿ ಭೂಮಿ, ಯಾರು ರೈತರದಲ್ಲ. 1970 ಏನು ವಿಜಯನಗರ ಸ್ಟೀಲ್ ಪ್ಲಾಂಟ್ ಅಕ್ವೈರ್ ಮಾಡಿದ್ರು, ಫಸ್ಟ್ ಫೇಸ್ 4,500 ಕೊಟ್ರು, ಅವ್ರು ಎಕ್ಸ್ಪ್ಯಾನ್ಷನ್ ಮಾಡುವಾಗ ಮತ್ತೆ 3,500 ಕೊಟ್ರು, ಇನ್ವೆಸ್ಟ್ಮೆಂಟ್ ಬಂದಿದೆ. ಇವತ್ತು ಅಲ್ಲಿ ಪ್ಲಾಂಟ್ ಕಂಪ್ಲೀಟ್ ಮಾಡಿದ್ರೆ ಅವ್ರು ಅದನ್ನ ಯುಟಿಲೈಸ್ ಮಾಡಿದ್ದಾರೆ. ಇವತ್ತು ಡಾಕ್ಯುಮೆಂಟರಿ ಇವತ್ತು ನಾನು ಗೂಗಲ್ ಮ್ಯಾಪ್ಲಿ ತೋರಿಸ್ತೇನೆ. ಬಟ್ ಸುಮ್ನೆ ಮಾತಾಡೋದಕ್ಕೆ ಕ್ರಿಟಿಸಿಸಮ್ ಮಾಡ್ತಾರೆ ಎಂಬುದು ಬಹಳ ತಪ್ಪು. ಬಳ್ಳಾರಿಗೆ ಪಾದಯಾತ್ರೆಗೆ ಹೋದ್ರಲ್ಲ, ಅವಾಗ ಗಣಿ ಉದ್ಯಮಿಗಳು ಪಾದಯಾತ್ರೆ ಮಾಡಿದ್ದು ಯಾವ್ದಕ್ಕ? ಯಾಕೆ ಪೊಲಿಟಿಕಲ್ ಗಿಮಿಕ್? 2004 ಪೊಲಿಟಿಕಲ್ ಗಿಮಿಕ್ ಆಗಿತ್ತದು. ಅಧಿಕಾರಕ್ಕೆ ಬರೋದಕ್ಕೆ ನೀವು ನಡೆಸಿದ ಪೊಲಿಟಿಕಲ್ ಗಿಮಿಕ್ ಆಗಿತ್ತದು. ಆ ಪ್ಯಾನೆಲ್ ಡಿಸ್ಕಶನ್ ಕುಂತವರೆಲ್ಲ ಸುಮ್ನೆ ಎಲ್ಲವನ್ನ ಲಿಂಕ್ ಮಾಡೋದು ಒಳ್ಳೆದಲ್ಲ. ಇವತ್ತು ಅವ್ರು ಬೇಕಿದ್ರೆ ಇಲ್ಲಿ ಬರ್ಲಿ, ಇವತ್ತು ವಿಸಿಟ್ ಮಾಡ್ಲಿ, ಪ್ಲಾಂಟ್ ನಾಗ ಯಾವ ರೀತಿ ನಡೆದಿದೆ ಎಂಬುದು ಹೇಳದಂತೆ. ಅವ್ರು ಇಲ್ಲಿ ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟ್ ಮಾಡಿದಾರೆ, ಅವ್ರಿಗೆ ಜಿಂದಾಲ್ ಬಗ್ಗೆ ಎಲ್ಲ ಗೊತ್ತಿದೆ. ಕೊಂಡಯ್ಯವ ಸಾಹೇಬ್ರೆ, ತಮ್ಗೆ ಗೊತ್ತಿರ್ಬೋದು ನಾನು ಭೂ ವಿಜ್ಞಾನಿ, 10 ವರ್ಷ ಅಲ್ಲೇ ಕೆಲಸ ಮಾಡಿದ್ದೀನಿ. ನಿಮ್ಮ ಜಿಂದಾಲ್ ಪ್ರಾರಂಭ ಆದಾಗ್ಲಿಂದ ಅಲ್ಲಿ ಯಾವ ರೀತಿ ನಿಮಗೆ ಫಸ್ಟು 1995 ಇದರ ಇತಿಹಾಸ ತೆಗೆದು ನೋಡಿದರೆ ಅವಾಗ ಮೂಲ ಉದ್ದೇಶ ಏನಿತ್ತು ಅಂದರೆ ವಿಜಯನಗರ ಸ್ಟೀಲ್ ಪ್ಲಾಂಟ್ ಅಂತಲ್ಲಿ ಆಗಬೇಕು, ಅಲ್ಲಿ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸೃಷ್ಟಿಯಾಗ್ತದೆ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಕೈಗಾರಿಕೆಗಳಿಗೆ ಭೂಮಿ ಕೊಟ್ಟಿರ್ತಕ್ಕಂಥದ್ದು ನಿಜ. ಆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಕೈಗಾರಿಕೆಗಳಿಗೆ ಭೂಮಿ ಕೊಡೋದಕ್ಕೆ ನಮ್ದು ಯಾವುದು ಅಭ್ಯಂತರ ಇಲ್ಲ. ಆದರೆ ಅಲ್ಲಿ ಇವತ್ತಿನವರೆಗೆ ಇದು 3,600 ಚಿಲ್ಲರೆ ಬಿಟ್ಟು ಇವತ್ತಿನವರೆಗೆ ನೀವು ನೋಡ್ಕೊಂಡು ಬಂದರೆ ಸುಮಾರು 7,745 ಎಕರೆ ಭೂಮಿನ ಈಗಾಗಲೇ ಜಿಂದಾಲಿ ಕೊಟ್ಟಿದ್ದೇವೆ. ಇದು ಬಿಟ್ಬಿಡಿ, ಇದು 3,667 ಅದನ್ನು ಯಾವ ರೀತಿ ಇವರು ಬಳಸ್ಕೊಂಡಿದ್ದಾರೆ, ಅದರಿಂದ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ. ನೀವು ವಿಸಿಟ್ ಮಾಡಿ, ನೀವು ಮ್ಯಾಪ್ ತೋರಿಸ್ತಾ ಇದ್ರೆ ಬೆಳೆದಿದ್ದೀನಿ. ಭೂಮಿ ಕೊಡುವಾಗ ಕೇಳಿಸ್ಕೋಬೇಕು. ನಾನು ಕೊಂಡಯ್ಯನವರೇ, ಬರೇ ಮ್ಯಾಪ್ ತೋರಿಸ್ತಾ ಇದ್ರೆ ಇಸ್ ಇಟ್ ನಾಟ್ ಎ ವ್ಯಾಲಿಡ್ ಕ್ವಶನ್? ಕೊಂಡಯ್ಯನವರೇ, ಕೊಂಡಯ್ಯನವರೇ ವ್ಯಾಲಿಡ್ ಕ್ವಶನ್ ಅಲ್ವಾ? ಈಗಾಗಲೇ 7,000 ಆಮೇಲೆ ಅಲ್ಲೆಲ್ಲ ಭೂಮಿ ಕಳ್ಕೊಂಡಿದ್ದಾರೆ, ಜನ ಜೀವನ ಬೆಳೆದಿದೆ. ಅವ್ರಿಗೆ ಯಾವ ರೀತಿಯಾದಂತ ಅಕ್ರಮ ನಡೆದಿಲ್ಲ. ಅವ್ರು ಬೇಕಿದ್ರೆ ನೀವು ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಭೂಮಿ ಕಳ್ಕೊಂಡಿದ್ದಂತ ರೈತರ ಮಕ್ಕಳಿಗೆ ಕಸ ಗುಡಿಸೋ ಕೆಲಸ ಕೊಟ್ಟಿದ್ದಾರೆ ಜಿಂದಾಲಲ್ಲಿ. ಇದನ್ನ ನೀವು ಮೊದಲು ಸರ್ಕಾರದಲ್ಲಿ ಯಾರು ನಿಮ್ಮ ಡಿಕೆ ಶಿವಕುಮಾರ್ ಅವರು ಏನೀಗ ಅಲ್ಲಿ ಬಂದು ಹೇಳ್ತಾ ಇದಾರೆ ಟ್ಯಾಕ್ಸ್ ಕಟ್ತಾರೆ ಅಂತ ಹೇಳಿ. ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟದೆ ಇರೋರು ಯಾರು ಗೊತ್ತಾ? ಈಗ ಕರ್ನಾಟಕದಲ್ಲಿ ಯಾವ್ದಾದ್ರು ಇಂಡಸ್ಟ್ರಿ ಇದ್ರೆ ಅದು ಜಿಂದಾಲ್. ಇದನ್ನ ಯಾರು ಗೊತ್ತಾ? ನೀವೇ ಪಾದಯಾತ್ರೆ ಮಾಡಿದ್ರಲ್ಲ, ಪಾದಯಾತ್ರೆಯ ಪರಿಣಾಮ 16,000 ಕೋಟಿ ಅದರಲ್ಲಿ 1,200 ಕೋಟಿ ರೂಪಾಯಿ ಯಾರು ಕಟ್ಟಬೇಕು ಅಂದ್ರೆ ಜಿಂದಾಲ್ ಅವ್ರು ಕಟ್ಟಬೇಕು ಅಂತ ಬಹಳ ಸ್ಪಷ್ಟವಾಗಿ ನಿಮ್ಮ ಸಿಎಜಿ ವರದಿ ಹೇಳ್ತದೆ, ಸರ್ಕಾರದ ದಾಖಲಾತಿಗಳು ಹೇಳ್ತವೆ. ಆಮೇಲೆ ನಮ್ಮ ವರದಿ ಹೇಳ್ತದೆ ಅದು 1 ರೂಪಾಯಿ ಇವತ್ತಿನವರೆಗೆ ಈ ಸರ್ಕಾರಗಳು ಸಿದ್ದರಾಮಯ್ಯ ಈಗ ಬರ್ತಾ ಇರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಜಿಂದಾಲ್ಗೆ ಭೂಮಿ ಕೊಡಬೇಕು ಕೊಡಬಾರದು ಅನ್ನುವ ನಿರ್ಧಾರವನ್ನ ಸಂಪುಟ ಉಪ ಸಮಿತಿ ತೆಗೆದುಕೊಳ್ಳಬೇಕು. ರಾಜ್ಯ ಸಚಿವ ಸಂಪುಟ ನಿರ್ಣಯ ಮಾಡಿದೆ, ಸಂಪುಟ ಉಪ ಸಮಿತಿಗೆ ಈ ನಿರ್ಧಾರವನ್ನ ಬಿಡುವ ನಿರ್ಣಯ ಆಗಿದೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ. Thank you.
ಆದಷ್ಟು ಬೇಗ ಸಂಪುಟ ಉಪಸಮಿತಿ ತನ್ನ ನಿರ್ಧಾರವನ್ನು ಹೇಳಬೇಕು ಅಂತ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿದೆ. ಆದರೆ ಯಾವುದೇ ಗಡುವನ್ನು ವಿಧಿಸಿಲ್ಲ. ಬೆಲೆಯನ್ನು ಕೂಡ ಸಂಪುಟ ಉಪಸಮಿತಿ ನಿರ್ಣಯಿಸಬೇಕು. ಇವತ್ತಿನ ಸಚಿವ ಸಂಪುಟದಲ್ಲಿ ಆಗಿರುವಂತಹ ನಿರ್ಧಾರ ಇದು. ನಾನು ಆರಂಭದಿಂದಲೂ ಹೇಳ್ತಾ ಇದ್ದೆ, ನಮ್ಮ ಲೈವ್ ಶೋ ಹೋಗ್ತಾ ಇರುವಾಗಲೇ ಕ್ಯಾಬಿನೆಟ್ ನಿರ್ಣಯ ಹೊರಬರುವಂತಹ ಸಾಧ್ಯತೆ ಇದೆ ಅಂತ ಹೊರಗೆ ಬಂದಿದೆ. ಈಗ ಇವತ್ತಿನ ಕ್ಯಾಬಿನೆಟ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಅಬ್ದುಲ್ ರಜಾಕ್ ಅವರೇ, ಉಪಸಮಿತಿ ಬಗ್ಗೆ, ಈ ಉಪಸಮಿತಿ ಏನು ಇವತ್ತೇನು ರಚನೆ ಮಾಡ್ತಾ ಇದ್ದಾರೆ ಇವರು, ಈ ಉಪಸಮಿತಿನ ಹಿಂದಿನ ಸರ್ಕಾರದಲ್ಲಿ ರಚನೆ ಮಾಡಿದರು. ಎಸ್, 2013 ಸಂತೋಷ್ ಹೆಗಡೆ ಅವ್ರದ್ದು ರಿಪೋರ್ಟ್ ಬಂದಮೇಲೆ ಎಚ್ ಕೆ ಪಾಟೀಲ್ರ ಅಧ್ಯಕ್ಷತೆಯಲ್ಲಿ ಉಪಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇದೇ ಜಾರ್ಜ್ ಅವರು ಆ ಸಮಿತಿಯ ಸದಸ್ಯರಾಗಿದ್ದರು. 2013 ಸುಮಾರು 13 ಬಾರಿ ಸಭೆಗಳನ್ನು ನಡೆಸಿದ್ದಾರೆ. ಇದೇ ಭೂಮಿ ಕೊಡೋದ್ರ ಸಲಾಗಿ ದಾಖಲಾತಿ ಇದ್ದಾವೆ. 13 ಬಾರಿ ಸಭೆಗಳಲ್ಲಿ ಏನು ನಿರ್ಧಾರಕ್ಕೆ ಬರ್ತಾರೆ ಅಂದರೆ, ಈ ಭೂಮಿ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಒಂದು ಇಲಾಖೆ ಅಭಿಪ್ರಾಯ ತಗೊಂಡು ಮಾಡಬೇಕು ಅಂಥೇಳಿ. ಇದೇ ಹಿಂದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಕೂಡ ಕ್ಯಾಬಿನೆಟ್ಗೆ ಬರುತ್ತೆ, ಇದನ್ನು ಮುಂದೆ ಹುಡ್ತಾರೆ. ಆದರೆ ಅದೇ ಜಾರ್ಜ್ ಅವರು ಅದೇ ಆ ಸಮಿತಿ ಅವಾಗೇನು ಸದಸ್ಯರಾಗಿದ್ರಲ್ಲ ಅವಾಗ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಇವತ್ತು ಇವತ್ತು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದ ತಕ್ಷಣ ಇದಕ್ಕೆ ಒಪ್ಪಿಗೆ ಕೊಡ್ತಾ ಇದ್ರ ಅರ್ಥ ಏನು? ಅವರೇ, ಈಗ ಮೈತ್ರಿ ಸರ್ಕಾರ ಇದೆ, ಅವಾಗ ನಿಮ್ಮದೇ ಸರ್ಕಾರ ಇತ್ತು. ಅವಾಗ ನಿಮ್ಮದೇ ಸರ್ಕಾರ ಇತ್ತು. ಆವಾಗಿನ ಕ್ಯಾಬಿನೆಟ್ ಕೂಡ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಕ್ಯಾಬಿನೆಟ್ ಕೂಡ ಇದೇ ನಿರ್ಣಯವನ್ನ ಬರುತ್ತೆ. ಲೀಗಲ್ ಒಪಿನಿಯನ್ ತಗೋಬೇಕು ಅಂತ, ಲೀಗಲ್ ಒಪಿನಿಯನ್ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ಜಮೀನು ಕೊಡಬಾರದು ಅಂತ. ಅದಾದ ನಂತರ ಅಡ್ವೊಕೇಟ್ ಜನರಲ್ ಕಳಿಸ್ತೀರಿ, ಅಡ್ವೊಕೇಟ್ ಜನರಲ್ ಮಿಸ್ಗೈಡಿಂಗ್ ರಿಪೋರ್ಟ್ ಕೊಡ್ತಾರೆ ಸರ್, ಮಿಸ್ಗೈಡಿಂಗ್ ರಿಪೋರ್ಟ್ ಕೊಡ್ತಾರೆ. ಅಡ್ವೊಕೇಟ್ ಜನರಲ್ ಇಸ್ ನಾಟ್ ಎ ಜಿಯಾಲಜಿಸ್ಟ್ ಆರ್ ಎ ಮೈನಿಂಗ್ ಇಂಜಿನಿಯರ್. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅಷ್ಟಾದ ಮೇಲೆ ಸಿದ್ದರಾಮಯ್ಯನವರಿಗೆ ಜಿಂದಾಲ್ಗೆ ಭೂಮಿ ಕೊಡೋದಕ್ಕೆ ಏನೂ ಒಪ್ಪೋದಿಲ್ಲಪ್ಪ. ಯಾಕೋ ಒಪ್ಪೋದಿಲ್ಲ. ಈಗ ಮತ್ತೆ ಬಂದ ನಂತರ ಸಿದ್ದರಾಮಯ್ಯನವರು ಮೌನ ವೃತ್ತಕ್ಕೆ ಜಾರಿ ಬಿಟ್ಟಿದ್ದಾರೆ. ಅರೆ ಹೇಳಿ ಸರ್ ತಮ್ಮ ಅಭಿಪ್ರಾಯ ಏನು ಅಂತ. ಅಬ್ದುಲ್ ರಜಾಕ್, ಅಕಸ್ಮಾತ್ ನಾವು ಕೊಡಲಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಯಾರಾದರೂ ಇನ್ವೆಸ್ಟ್ ಮಾಡೋಕ್ಕೆ ನಮ್ಮ ರಾಜ್ಯಕ್ಕೆ ಬರಬೇಕು ಅಂತ ಹೇಳಿದ್ರೆ, ಆಲ್ರೆಡಿ ನಮ್ಮ ರಾಜ್ಯ 22ನೇ ಸ್ಥಾನದಲ್ಲಿ ನಿಂತೈತೆ ಇಂಡಸ್ಟ್ರಿಯಲ್ ಗ್ರೋತಲ್ಲಿ. ಮುಂದಕ್ಕೆ ಯಾರಾದರೂ ಈ ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ 10-50 ಸಲ ಅವ್ರು ಯೋಚನೆ ಮಾಡಲ್ವಾ? ಇದೇನಾದ್ರು ಇವತ್ತೇನಾದ್ರೂ ಈ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆಯಾ? ಇವತ್ತೇನಾದ್ರೂ ಈ ಜಮೀನನ್ನು ಕೊಡೋ ಮಾತಾಗ್ತಿದೆಯಾ? ನೋಡಿ ಸರ್, ಡಿ ಕೆ ಶಿವಕುಮಾರ್ ಜಾರ್ಜ್ ಅವರ ಹೆಸರು ತಗೊಳಕ್ಕಿಂತ ಮುಂಚೆ ಇವತ್ತು ಏನಾದ್ರೂ ಈ ಜಾಗ ಕೊಡ್ತಿದಾರ? ಈ ಜಾಗ ಲೀಸ್ ಮಾಡಿದ ಒಂದು 10 ವರ್ಷ ಆಯ್ತಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾರೆ, ಹಳ್ಳಿ ಜನ ಏನ್ ಮಾಡ್ತಾರೆ, ವ್ಯವಹಾರ ಮಾಡ್ಕೊಂಡು ಟ್ಯಾಕ್ಸ್ ಕಟ್ಟೋರು, ಜಿಎಸ್ಟಿ ಕಟ್ಟೋರು, ಸೇಲ್ಸ್ ಟ್ಯಾಕ್ಸ್ ಕಟ್ಟೋರು, ವಿಪ್ರೋಗ್ಲಿ ಎಲ್ಲವಕ್ಕಾಗ್ಲಿ ಅವೆಲ್ಲ ಇವತ್ತು ಇವತ್ತಿನ ಮಾರ್ಕೆಟ್ ರೇಟಿಂಗ್ ಮಾಡ್ಕೊಡ್ತಾರ? ಕೊಂಡಯ್ಯ ಸರ್ ಒಂದೇ ನಿಮಿಷ, 100 ಕೋಟಿ ಅಲ್ಲಿ ಡಿಮೋನಿಟೈಸೇಷನ್ ಅಬ್ದುಲ್ ರಜಾಕ್ ಹಾಗಾದ್ರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದು ಪೊಲಿಟಿಕಲ್ ಗಿಮಿಕ್ ಅದು ಭ್ರಷ್ಟಾಚಾರದ ವಿರುದ್ಧ ಮಾಡಿದ್ದು ಅಬ್ದುಲ್ ರಜಾಕ್ ಆವಾಗ ನಡೆದದ್ದು ಭ್ರಷ್ಟಾಚಾರದ ವಿರುದ್ಧದ ಪಾದಯಾತ್ರೆ, ಈಗ ಭ್ರಷ್ಟಾಚಾರ ಅಂತ ಹೆಂಗೆ ಪ್ರೂವ್ ಮಾಡ್ತೀರಿ? ಸಂತೋಷ್ ಹೆಗಡೆ ರಿಪೋರ್ಟ್ನ ಚಾಪ್ಟರ್ ನಂಬರ್ 22 and 23 ಅನ್ನು ಓದಿದ್ದೀರಾ? ಅಬ್ದುಲ್ ರಜಾಕ್ ಕೈಗಾರಿಕೋದ್ಯಮಗಳ ಪರವಾಗಿ ಇಲ್ಲಿ ನೀವು
ಭ್ರಷ್ಟ್ರನ್ನ ರಕ್ಷಣೆ ಮಾಡಕ್ ಬರಬೇಡಿ ಸರ್. ಯಾರು ಯಾರು ಕೈಗಾರಿಕೆಗಳ ಭೂಮಿ ಕೊಡೋದಿಲ್ಲ ಸರ್ಕಾರ ನಡೆಸಕ್ಕೆ ಬರ್ತೀನಿ. ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ.